ಚಾನೆಲ್ ವಿಸಿಟ್ ಮಾಡ್ತಿದ್ದೇನೆ, ವೆಲ್ಕಮ್ ಟು ಮೈ ಚಾನೆಲ್. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇರ್ತೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸಿಂಬ ಸಿಂಬ ವಾಕಿಂಗ್ ಹೋಪ್ಪ, ವಾಕಿಂಗ್ ಎಲ್ಲ ಇದೆಯಲ್ಲ, ಇನ್ನೆಂತ ವಾಕಿಂಗ್ ಹೋಪ್ಪ ಅಂತ ಕಾಮ್ ಬಾ ವಾಕ್ ವಾಕ್. ಸಿಂಬಂಗೆ ಮಕ್ಕಳಂದ್ರೆ ತುಂಬಾನೇ ಇಷ್ಟ. ಇವರೆಲ್ಲ ಬಂದು ಅವ್ರನ್ನ ಮಾತಾಡಿಸ್ತಾ ಇದ್ರು, ಮತ್ತೆ ಅವರೆಲ್ಲ ಹೇಳ್ತಾ ಇದ್ರು, ಇವ್ ನಮ್ಮ ಜೊತೆ ಆಟ ಆಡ್ತಾನ, ನೀವು ಅವನ್ನ ಬಿಟ್ಟಿರಾ, ಬಿಟ್ಟರೆ ನಮಗೇನು ಮಾಡಲ್ವಾ ಅಂತೆಲ್ಲ ಕೇಳ್ತಾ ಇದ್ರು. ಸಿಂಬಂಗಂತೂ ಫುಲ್ ಖುಷಿ ಆಗ್ತಾ ಇತ್ತು, ಅವ್ರನ್ನೇ ನೋಡ್ತಾ ಇದ್ದ ಸಿಂಬ. ಕನ್ನಡದವರು ಸಿಂಬಾ ಹಾಯ್ ಮಾಡು. ಸಿಂಬಾ ನಿಂಗೆ ಎಂತ ಎಕ್ಸೈಟ್ಮೆಂಟ್ ಅಷ್ಟು? ಎಂತ ಇಲ್ಲ, ಎರಡು ಬೌಲ್ ಇರತ್ತಷ್ಟೆ. ಸಿಂಬಾ ಏನು ಎಲ್ಲ ಬಂದಿದ್ಯಾ? ಮೂರ್ ನಾಕಿದೆ ಸೆಟ್ ಆಫ್ ಟೂ ಆ ಸೆಟ್ ಆಫ್ ತ್ರೀ ಮಾಡಿದ್ಯಾ? ಒಂದನ್ನು ದೊಡ್ಡದು, ಎರಡನ್ನು ಸಣ್ಣ ಮಾಡಿ. ಅದೇ ಹಂಗ್ ಮಾಡಿದ್ಯಾ? ಮೂರ್ ಬೇಕಂದಿದೆ. ಏ ಹೌದಾ? ಇದ್ಕೊಡ. ಅದಕ್ಕೆ ಅದೆಂತ ಎಲ್ಲ ಅನ್ಕೊಂಡು ಮಾಡಿದ್ ಕೂಡ. ಓಕೆ ದೊಡ್ಡದಿಲ್ಲ ಅಲ್ಲ, ಕರೆಕ್ಟ್ ಅಲ್ಲ, ಕರೆಕ್ಟ್ ಇದೆ. ಹಾ ಇದು ದೊಡ್ಡದಿದೆ, ಏನ್ ತಕೋ? ಸಿಂಬಾ ಎಂತ ಮಾಡ್ತಿದ್ದೆ? ಎಂತ ಇಲ್ಲ ಎಂತ ಇಲ್ಲ ಎಂತ ಇಲ್ಲ, ಯಪ್ಪ ದೇವ್ರೆ ಬಿಡು ಬಿಡು. ಸಕ್ಕರೆ ಹಾಕ್ಬೇಡ, ಬರೀ ಬೂಸ್ಟ್ ಹಾಕಿ ಕೊಡು. ಬಂದ್ವಿ ಯೂಶುವಲ್ ಹತ್ತುವರೆಯಿಂದ ಹನ್ನೊಂದು ಗಂಟೆ, ಆಮೇಲೆ ಅದು ಪ್ರಮಥ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಿಕಾಸ್ ಅವ್ರ ವರ್ಕ್ ಹೋಗೋ ಟೈಮಿಂಗ್ ನಾವು ಯೂಶುವಲಾಗಿ 15 ಮಿನಿಟ್ಸ್ ಮುಂಚೆ ಕರ್ಕೊಂಡು ಹೋಗ್ತೀವಿ. ಬಟ್ ಯೂಶುವಲಾಗಿ ಹತ್ತುವರೆಗೆ ಅವ್ರಿಗೆ ಗೊತ್ತಾಗತ್ತೆ, ಆಕ್ಚುಲಿ ಅವ್ನು ಅಲರ್ಟ್ ಮಾಡ್ತಾನೆ ಕರ್ಕೊಂಡು ಹೋಗಿ ವಾಕಿಂಗ್ ಇದೆ ಅಂತ. ವಾಕಿಂಗ್ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಇವಾಗ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ತುಂಬಾ ಟೈಮ್ ಆಯ್ತಲ್ಲ ಎಡಿಟಿಂಗ್ ಮಾಡೇ ಇರ್ಲಿಲ್ಲ. ಲಾಸ್ಟ್ ವೀಲಾಗ್ ನಾನು ಆಲ್ಮೋಸ್ಟ್ ಮಂತ್ ಗ್ಯಾಪ್ ಕೊಟ್ಟು ಹಾಕಿದೆ, ಹಾಗಾಗಿ ಇನ್ನಾದ್ರೂ ವೀಕ್ಲಿ ಒನ್ಸ್ ಆರು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಸಪೋರ್ಟ್ ಮಾಡಿ, ನಾನು ಇವಾಗ ಡೈಲಿ ವೀಲಾಗ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದೀನಿ, ನಿಮ್ಗೆಲ್ಲ ಇಷ್ಟ ಆಗ್ಬೋದು. Kya kare ab? What to do? Now I suggest we should buy one house now. That's the best option we have. ಆಯ್ತಾ, ನಾವು ಅಪಾರ್ಟ್ಮೆಂಟ್ ಹುಡುಕಕ್ಕೆ ಯಾಕೆ ತುಂಬಾ ಟೈಮ್ ತಗೊಂಡ್ವಿ, ನಮ್ಗೆ ಇವಾಗ ಆಫೀಸ್ ಸ್ಟಾರ್ಟ್ ಆಗತ್ತೆ ಜೂನಿಗೆ ಬರ್ಬೇಕು ಅಂತ ಅಂದ್ರು. ನೀ ಯಾವಾಗ ಹುಡುಕಕ್ ಸ್ಟಾರ್ಟ್ ಮಾಡಿದ್ದು ಮತ್ತೆ ಯಾವ ತರ ಹುಡುಕ್ದೆ? ನಾನು ಅನ್ಕೊಂಡೆ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಸಿಗೋದು ಆರಾಮಾಗಿ ಸಿಗತ್ತೆ, ಏನು ಇಷ್ಟೆಲ್ಲ ಆ್ಯಪ್ ಇದೆ, ಮ್ಯಾಜಿಕ್ ಬ್ರಿಕ್ಸ್ ಇದೆ, ನೋ ಬ್ರೋಕರ್ ಇದೆ, ಮತ್ತೆ ಹೌಸಿಂಗ್ .com ಇದೆ, ತುಂಬಾ ಆ್ಯಪ್ ಇದೆ ಅಲ್ಲ, ಅದರಿಂದ ಆರಾಮಾಗಿ ಸಿಗ್ಬಹುದು ಅಂತ. ನಾವು ಹೊರಗಡೆ ಹೋಗ್ಬಿಟ್ಟು ನೋಡಿದ್ರು ಅಪಾರ್ಟ್ಮೆಂಟ್ ಅದೆಲ್ಲ ಹಾಕಿರ್ತಾರೆ, ಇದು ಹಾಕಿರ್ತಾರಲ್ಲ, ಇವಾಗ ಅವೈಲೇಬಲ್ ಇದೆ 4BHK ಅದು 3BHK 2BHK ಅವ್ರ ಇದಂತ, ಅವಾಗ ಹೋಗಿ ನೋಡ್ಬೋದು ಆರಾಮಾಗಿ ಅಂತ ಅನ್ಕೊಂಡಿದ್ದೆ. ಆವಾಗ May 15th ಬಂದೆ ನಾನು, ಇನ್ನು 15 ದಿನದಲ್ಲಿ ಹುಡುಕ್ಬೋದು ಆರಾಮಾಗಿ. ಇವಳು ಜೂನ್ ಸೆಕೆಂಡ್ ವೀಕ್ ಇಂದ ನಂಗೆ ಕರ್ದಿದ್ದೆ, ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಹುಡ್ಕಕ್ಕೆ.
ಮೇ ಎಂಡ್ ವರ್ಗೂ ಆಯ್ತು, ಮೇ ಎಂಡ್ ಆಯ್ತು ಸಿಕ್ಕಿಲ್ಲ. ಆಮೇಲೆ ಜೂನ್ ಸ್ಟಾರ್ಟಿಂಗ್ ಅಲ್ಲ, ಜೂನ್ ಸ್ಟಾರ್ಟಿಂಗ್ ನಾನು ತುಂಬಾ ಒಂದ್ 10-15 ಮನೆ ನೋಡಿದ್ದೀನಿ ಅನ್ಸುತ್ತೆ. ಅದರಲ್ಲಿ ಅಂದ್ರೆ ತುಂಬಾ ಮನೆ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೆ ಆಪ್ ಅಲ್ಲಿ. ನಾನು ನೋ ಬ್ರೋಕರ್ ಪ್ರೀಮಿಯಂ ತಗೊಂಡಿದ್ದೆ. ಎಷ್ಟಕ್ಕೆ ತಗೊಂಡಿದ್ದು ಪ್ರೀಮಿಯಂ? 3,400 ಏನೋ ಅನ್ಸುತ್ತೆ. ಆಲ್ಮೋಸ್ಟ್ 4,000 ಒಂದ್ ರೂಪಾಯಿ ಏನೋ ಕಮ್ಮಿ. 3,900 ವಿಶ್ ಲಿಸ್ಟ್ ಮಾಡ್ತಾ ಇದ್ದೆ, ಇದು ಚೆನ್ನಾಗಿದೆ ಅಂತ ಮನೆ ಅಂತ ಇದ್ ಮಾಡ್ತಾ ಇದ್ದೆ. ಆಮೇಲೆ ಹೋಗ್ತಾ ಇದ್ವಿ, ಹೋಗಿ ನೋಡ್ತಾ ಇದ್ವಿ. ನನ್ ಫ್ರೆಂಡ್ ನಿಮೇಶ್ ಇದ್ದ, ಅವನ್ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಹೋಗಿ ನೋಡ್ತಾ ಇದ್ವಿ. ಕೆಲವರೆಲ್ಲ ಹೋಗೋದ್ರೊಳಗಡೆನೆ ಆಗ್ತಾ ಇತ್ತು, ಅಂದ್ರೆ ಬೇರೆಯವ್ರು ಬಂದ ತಗೊಂತಾ ಇದ್ರು, ರೆಂಟಿಗೆ ತಗೊಂತಾ ಇದ್ರು. ಕೆಲವ್ರೆಲ್ಲ ಮನೆ ಚೆನ್ನಾಗಿರ್ತಾ ಇರ್ಲಿಲ್ಲ, ಅಂದ್ರೆ ಬೆಳಕಿಲ್ಲ ಆತರ ಎಲ್ಲ ಇತ್ತು. ನಮ್ಗೆ ಇಷ್ಟ ಆಗಿರೋ ಮನೆ ಅಂದ್ರೆ ಯಾರು ಸುಮಾರು ಜನಕ್ಕೆ ಇಷ್ಟ ಆಗಲ್ಲ ಆತರ ಇತ್ತು ಮನೆ. ಸೊ ಬ್ರೋಕರ್ಗೂ ಹೇಳಿದ್ವಿ, ಇಬ್ರು ಬ್ರೋಕರ್ಗೆ ಹೇಳಿದ್ವಿ, ಅವ್ರು ಹೇಳಿದ್ರು. ಇವಾಗ ಏನಾಗಿತ್ತು ಅಂದ್ರೆ ಅವಾಗ್ಲೇ ಎಲ್ರು ವರ್ಕ್ ಫ್ರಮ್ ಹೋಮ್ ಇಂದ ಬೆಂಗಳೂರಿಗೆ ಬರ್ತಾ ಇದ್ರು, ಶಿಫ್ಟ್ ಆಗ್ತಾ ಇದ್ರು. ಅದೇ ಟೈಮ್ ಒಂದೇ ಸಲ ಎಲ್ಲ ಬಂದ್ರು, ಬಂದು ಫುಲ್ ಅಂದ್ರೆ ಹೆಂಗಾಯ್ತು ಅಂದ್ರೆ ರೆಂಟ್ ಇವಾಗ 25,000 ಕೊಡ್ತಾ ಇದ್ದಿದ್ದು ಸೀದಾ 35,000 ಹಂಗ ಹೋಯ್ತು. ಒಬ್ರು ಏನೋ ಪೋಸ್ಟ್ ಮಾಡಿದ್ ನಾನು ನೋಡ್ತೀನಿ, ನೋಡಿದ್ದೆ ಬ್ರೋಕರ್ ನೋ ಬ್ರೋಕರ್ ಅಲ್ಲಿ ಅವ್ರು 30,000 ಪೋಸ್ಟ್ ಮಾಡಿದ್ರು 2BHK. ಆಯ್ತಾ, ಒಳ್ಳೆ ಅಪಾರ್ಟ್ಮೆಂಟ್, ಅಪಾರ್ಟ್ಮೆಂಟ್ ಹೆಸರು ನೆನಪಿಲ್ಲ, HSR ಹತ್ರನೇ ಇರೋದದು. 30,000 ಅಂತ ಹಾಕಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದೇ ಪೋಸ್ಟ್ ನೋಡಿದ್ರೆ 32,000 ಆಗಿರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನೇ ನೋಡಿದ್ರೆ 33 ಆಗಿರುತ್ತೆ. ಅದೇ ಸ್ವಲ್ಪ ಹೊತ್ತು ಬಿಟ್ಟು 35. ಆಮೇಲೆ 35 ಆಗಿ ಅದು ಆಯ್ತು, ಅಂದ್ರೆ ರೆಂಟಿಗೆ ಬೇರೆಯವ್ರು ತಗೊಂಡ್ಬಿಟ್ರು ಅಂತ ಹೇಳಿದ್ರು. ಆಮೇಲೆ ಕಾಲ್ ಮಾಡಿದ್ರೆ ಆಮೇಲೆ ಹಂಗೆ ಮತ್ತೆ ನಮ್ದು ಸ್ವಲ್ಪ ಇದು ರಿಕ್ವೈರ್ಮೆಂಟ್ ಇತ್ತಲ್ಲ, ನಾಯಿ ಇದೆ ಅದೆಲ್ಲ ಅಂತ ಅದಿದೆ ಅಂತ ಹೇಳ್ತಾ ಇದ್ದೆ ನಾನು ಫಸ್ಟಿಗೆ. ಬಟ್ ಒಂದ್ ಸ್ವಲ್ಪ ಒಂದ್ 10-15 ಮನೆ ನೋಡಿದ್ಮೇಲೆ ನಮ್ಗಂತ ನಾಯಿ ತಗೊಂಡ್ ಬಂದ್ರೆ ಮನೆ ಸಿಗೋದ್ ಕಷ್ಟ ಅಂತ. ಯಾಕಂದ್ರೆ ಕೆಲವರಲ್ಲಿ ಇವಾಗ ನ್ಯೂ ಅಪಾರ್ಟ್ಮೆಂಟ್ ಇವಾಗ ಫಾರಿನ್ ಅವ್ರು ಇರೋ ತಗೊಂಡ್ ಬಿಟ್ಟಿರ್ತಾರೆ, ಅವರಿಗೆಲ್ಲ ನಾಯಿ ಬರೋದೆಲ್ಲ ಇಷ್ಟ ಆಗಲ್ಲ. ಪಾಪ ಅವ್ರದ್ದು ಮನೆ, ಹೊಸ ಮನೆ, ಅವ್ರು ಯಾಕೆ ಹಾಳಾಗುತ್ತೆ ಅಂತ ಅನ್ಸುತ್ತೆ. ನೀನ್ ಅವಾಗ ಏನ್ ಮಾಡ್ದೆ ಅಂದ್ರೆ ನಾಯಿ ತಗೊಂಡ್ ಹೇಳ್ದೆ, ಅಮ್ಮ ಹೇಳ್ದೆ ಊರಲ್ಲೇ ಇರ್ಲಿ ಬಿಡು, ನಾಯಿ ಇಲ್ಲ ಅಂದ್ರೆ ಸಿಕ್ಕಿಲ್ಲ ಅಂದ್ರೆ ಊರಲ್ಲೇ ಇರ್ಲಿ ನಾ ನೋಡ್ಕೊಂತೀನಿ ಅಂತ ಹೇಳ್ದೆ. ಅಮ್ಮನಂತೂ ಸಿಂಹ ಅಂದ್ರೆ ತುಂಬಾ ಇಷ್ಟ, ಸೊ ಅಮ್ಮನೇ ನೋಡ್ಕೊಂತೀನಿ ಅಂದ್ಲು. ಆಮೇಲೆ ಸರಿ ಅಂತ ನಾ ಇಲ್ಲ ಅಂತಾನೆ ನೋಡಿದ್ವಿ ಒಂದ್ 5 ಮನೆ. ಆಮೇಲೆ ನೋಡಿದ್ವಿ ಈ ಮನೆ ಸಿಕ್ತು ನಮ್ಗೆ. ಆಕ್ಚುಲಿ ಈ ಮನೆ ಓನರ್ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಅವ್ರ ಹತ್ರ ನಾ ಹೇಳಿದ್ವಿ ನಾಯಿ ಇದ್ದೆ ಬಟ್ ಯಾರು ಕೊಡಲ್ಲ ಅಂತ ತರ್ತಾ ಇಲ್ಲ ನಾವು, ಮತ್ತೆ ಮನೇಲಿ ಅಮ್ಮಂಗೆ ಕಷ್ಟ ಆಗುತ್ತೆ ನೋಡ್ಕೊಳ್ಳಕ್ಕೆ ಅಂತ. ಆಮೇಲೆ ಅಂದ್ರೆ ಇದ್ ಮಾಡಿದ್ವಿ ಬುಕ್ಕಿಂಗ್ ಎಲ್ಲ ಆದ್ಮೇಲೆ. ಆಮೇಲೆ ಆಕ್ಚುಲಿ ಏನಾಯ್ತು ಅಂದ್ರೆ ನಾವು ತಗೊಂಡ್ ಹೋಗೋಣ ಅಂತ ಅನ್ಕೊಂಡ್ವಲ್ಲ, ಆಮೇಲೆ ನಮ್ಗೆ ಅನ್ಸ್ತು ಇನ್ಫಾರ್ಮ್ ಮಾಡಿ ತಗೊಂಡ್ ಹೋಗೋದು ರಾಂಗ್ ಅಂತ. ಆಮೇಲೆ ಹೇಳಿದ್ವಿ ಅವರು ಓಕೆ ತಗೊಂಡ್ ಬನ್ನಿ ನೋ ಪ್ರಾಬ್ಲಮ್, ಸ್ವಲ್ಪ ಮನೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂದ್ರು. ಓಕೆ ನಾವು ನೋಡ್ಕೊಂಡಿದೀವಿ ಅಂತ ಅನ್ಕೊಂತೀವಿ ಕೇರ್ಫುಲ್ ಆಗಿ. ಆಮೇಲೆ ಅದೇ ಮನೆ ಹುಡುಕ್ತಾ ಇರ್ಬೇಕಾದ್ರೆ ಒನ್ ಆಕ್ಚುಲಿ ನೀನು ಲೊಕೇಶನ್ ಯಾವ್ದಿತ್ತು ಫಸ್ಟ್ ನಾವು ಅಪಾರ್ಟ್ಮೆಂಟ್ ಹುಡುಕ್ಬೇಕು ಅಂತ ಅನ್ಕೊಂಡಿದ್ ಏರಿಯಾ ಯಾವ್ದಿತ್ತು? ನಂದು HSR ಆಫೀಸ್ ಇತ್ತು, ಇವಳು ಬೆಳ್ಳಂದೂರಲ್ಲಿ ಇತ್ತು. ಸೊ ಇನ್ ಬಿಟ್ವೀನ್ ನಾವು ಅಲ್ಲೇ ನೋಡ್ಬೇಕು ಅಥವಾ ಸರ್ಜಾಪುರ್ ರೋಡ್, ಹರ್ಲೂರ್ ರೋಡ್ ಅಥವಾ ಬೆಳ್ಳಂದೂರ್. ಬೆಳ್ಳಂದೂರ್ ತುಂಬಾ ಕಾಸ್ಟ್ಲಿ ಅನಿಸ್ತು, ಅಂದ್ರೆ ನಾರ್ಮಲ್ ಇರೋ ಅಪಾರ್ಟ್ಮೆಂಟ್ಗೆಲ್ಲ 35-30 ಹಿಂಗೆಲ್ಲ ಕೇಳ್ತಾ ಇದ್ರು. ನಾರ್ಮಲ್ ಅಂದ್ರೆ ಸಣ್ಣ ಸಣ್ಣ ಬಿಲ್ಡರ್ ಇದ್ದು ಒಂದು 4-5 ಫ್ಲೋರ್ದ ಅಪಾರ್ಟ್ಮೆಂಟ್ ಇರುತ್ತಲ್ಲ. ಆಮೇಲೆ ಅದಕ್ಕೆ ಬೆಳ್ಳಂದೂರ್ನ ಕ್ಯಾನ್ಸಲ್ ಮಾಡಿದ್ವಿ ಬೇಡ ಅಂತ. ಆಮೇಲೆ ಈಚೆ ಕಡೆ ಬಂದ್ವಿ, ಇಲ್ಲಿ ಸರ್ಜಾಪುರ್ ರೋಡಲ್ಲಿ ಅಷ್ಟು ಸಿಕ್ಕಿಲ್ಲ ಮನೆ ನಂಗೆ. ಫಸ್ಟ್ 2BHK ಹುಡುಕ್ತಾ ಇದ್ವಿ, 2BHK ಯಾವ ನೋ ಬ್ರೋಕರ್ ಅಲ್ಲೂ ಸಿಗ್ತಾ ಇರ್ಲಿಲ್ಲ, ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಆಮೇಲೆ ಏನಾದ್ರೂ ಆಗಲಿ ಅಂತ 3BHK ನೋಡಿದ್ವಿ. ಇದು ನಮ್ಮ ಅಪಾರ್ಟ್ಮೆಂಟ್ ಸರ್ಚಿಂಗ್ ಸ್ಟೋರಿ. ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ, ಇವಾಗ ಅವ್ನು ಮಲ್ಗಕ್ಕೆ ಹೋಗಿದ್ದಾನೆ, ನಾವು ಅವನ್ನ ಹೇಗೆ ಎಬ್ಸ್ತೀವಿ ಅಂತ ನೋಡಿ ಒಂದು ಸ್ವಲ್ಪ ಅವನ ಜೊತೆ ಚೇಷ್ಟೆ ಮಾಡ್ತಾ ಇದೀವಿ ಅಷ್ಟೇ. ಬೇಬಿ ವಾಕಿಂಗ್ ಹಾಪ ಬಾಯ್ ಬೇಬಿ. We were joking. ಮುದ್ದು ಬಂಗಾರ ಬಾ ಅವ್ನ ಕರ್ಕೊಂಬ ಮಲ್ಗಿಸುವ. ನಾವು ಅವ್ನು ಮಲ್ಸ್ಬಿಟ್ಟು ಎಲ್ಲಿಗಾರು ಹೋಗ್ತೀವಿ ಅಂತ ಹೇಳಿ ಅವ್ನು ಇಲ್ಲೇ ಬಾಗಿಲ ಹತ್ರನೇ ಮಲ್ಕೊಂಡ್ಬಿಟ್ಟಿದ್ದಾನೆ. ತುಂಬ ಜಾಣ ಅವನು,
ಇವತ್ತಿನ ವಿಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವಿಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇನ್ನು ಡೈಲಿ 2 ವಿಲಾಗ್ಸ್ನ ನಾನು ಹಾಕ್ತೀನಿ. ಹಾಕಬೇಕು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದರೆ ಪ್ಲೀಸ್ ಕಮೆಂಟಲ್ಲಿ ನಂಗೆ ಹೇಳಿ.